ಅಲ್ಲ ಫ್ರೆಂಡ್ಸ್, ಏನು ಲಂಗ ತೋರಿಸಿದ್ದೆ ಅದರ ಬ್ಲೌಸಿನ ಸ್ಟಿಚಿಂಗ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನೇನು ಪಲ್ಲು ತೊಗೊಂಡಿದ್ದೋ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಕೂಡ ತೊಗೊಂಡಿದ್ದೀನಿ ನೋಡಿ, ಲೈನಿಂಗ್ ಕೂಡ ತೊಗೊಂಡಿದ್ದೀನಿ. ಈಗ ಕರೆಕ್ಟಾಗಿ ಮಧ್ಯಕ್ಕೆ ನೋಡ್ತಾ ಇರ್ಬೋದು ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ. ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಹಾಕ್ಕೊಂಡಿದ್ದೀನಿ. ಬ್ಲೌಸಿನ ಉದ್ದ ಬಂದು 20 ಇಂಚು, ಆದರೆ ನಾನು 20 ಇಂಚನ್ನು ತೆಗೆದುಕೊತಾ ಇಲ್ಲ, 5 ಇಂಚು ಲೆಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಡಿಸೈನ್ ಬರುತ್ತೆ, ಹಂಗಾಗಿ ನಾನಿಲ್ಲಿ 15-16 ಇಂಚನ್ನು ತೊಗೊತಾ ಇದ್ದೀನಿ. ಮಿಕ್ಕಿದ 5 ಇಂಚು ಅಥವಾ 6 ಇಂಚು ನನಗೆ 5 ಇಂಚ್ಗೆ ಡಿಸೈನನ್ನು ಕೊಡ್ತೀನಿ. ಟೋಟಲ್ ನೋಡಿ ಇಷ್ಟಕ್ಕೆ ಬರುತ್ತೆ. ನಮಗೆ ಬೇಕಾಗಿರೋಷ್ಟು 1 ಇಂಚ್ ಮಾರ್ಜಿನ್ಗೋಸ್ಕರ ಓಕೆ ಸಾಕಾಗುತ್ತೆ. ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ತೊಗೊತಾ ಇದ್ದೀನಿ. ಮಿಕ್ಕಿದ್ದು ನಮ್ದು ಇಲ್ಲಿಗೆ ಡಿಸೈನ್ ಬರುತ್ತೆ ಫ್ರೆಂಡ್ಸ್, ಹಂಗಾಗಿ ಅಷ್ಟನ್ನು ತೊಗೊಂಡಿದ್ದೀನಿ. ಬ್ಲೌಸಿನ ಉದ್ದ 20 ತೊಗೊಂಡಿದ್ದೀನಿ, ಆದರೆ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಡಿಸೈನ್ ಮಾಡೋದ್ರಿಂದ 16 ಇಂಚನ್ನು ತೊಗೊಂಡಿದ್ದೀನಿ. 5 ಇಂಚು ಇದನ್ನು ಮಾಡಿದ್ದೀನಿ, 1 ಇಂಚ್ ಮಾರ್ಜಿನ್ಗೋಸ್ಕರ ಅಷ್ಟೇ 16 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾರಾದರೂ 5 ಇಂಚನ್ನು ಉಳಿಸ್ಕೊಳ್ಳಿ, ಉದ್ದ ಎಷ್ಟಿರುತ್ತೋ ರೆಡಿ ಅಷ್ಟು ತೊಗೊಂಡು ಅದರಲ್ಲಿ 5 ಇಂಚ್ ಉಳಿಸ್ಕೊಳ್ಳಿ, ಅದಕ್ಕೆ 1 ಇಂಚ್ ಮಾರ್ಜಿನನ್ನು ಸೇರಿಸ್ಕೊಳ್ಳಿ, ಮೇಲ್ಗಡೆ ಪಾರ್ಟ್ಗೆ ಸರಿ ಹೋಗುತ್ತೆ. ಆಯಿತಾ, ಚೆಸ್ಟ್ ಬಂದು 32 ಇರೋದ್ರಿಂದ 8 4 4 ಒಂದು ಭಾಗ 32 8 ಇಂಚ್ ಬರುತ್ತೆ. 8 ಇಂಚು ಪ್ಲಸ್ 1/2 ಇಂಚು ಲೂಸಿಂಗ್ಗೋಸ್ಕರ ಇಡ್ತಾ ಇದ್ದೀನಿ, ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ನೋಡಿ ಇಷ್ಟು ಬ್ಲೌಸ್ ಉದ್ದ ಆಯಿತು ಕರೆಕ್ಟಾಗಿ. ಬ್ಲೌಸ್ ಉದ್ದ ನಮ್ಗೆ ಎಷ್ಟು ಬೇಕಾಗುತ್ತೆ, ಇದು ಬೇಡ, ಇದು ನಾನು ಮಾಡ್ತಾ ಇಲ್ಲ, ಇದು ತೆಗಿತಾ ಇದ್ದೀನಿ. ಇಲ್ಲಿ ಎಷ್ಟು ಬೇಕಾಗಿತ್ತು ಅಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ಇದು ಬಂದು ಕರೆಕ್ಟಾಗಿ ನಮಗೆ ಬೇಕಾಗಿರೋಂತಹ ಚೆಸ್ಟ್, ಇದು ನಾನು 1/2 ಇಂಚು ಲೂಸಿಂಗ್ ಅಂತ ಇಟ್ಕೊಂಡಿದ್ದೀನಿ, ಸರಿನಾ. ಇದು ಬಂದು ಮಾರ್ಜಿನ್ ಪಾಯಿಂಟ್. ಈಗ ಇಷ್ಟಾಯಿತು ನಮ್ಮ ಬ್ಲೌಸ್ ಏನಿತ್ತು ಅದಕ್ಕೆ. ಈಗ ನೆಕ್ಕಿನ ಅಗಲ ಬಂದು 2.5 ಇಂಚ್ ತೊಗೊತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ, ನೆಕ್ ಯಾವುದೇ ಕಟ್ಟಿಂಗ್ ಮಾಡಲ್ಲ. ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ನಾನಿಲ್ಲಿ 6.5 ತೊಗೊತಾ ಇದ್ದೀನಿ. ಶೋಲ್ಡರು ಮತ್ತು ನೆಕ್ಕು ಸೇರಿಸಿ 6.5 ತೊಗೊತಾ ಇದ್ದೀನಿ. ಅದರೊಳಗೆ ನಾನು ನೆಕ್ ಬಂದು 2 ಇಂಚು ಅಥವಾ 2.5 ಇಂಚ್ ತೊಗೊತೀನಿ, ಮಿಕ್ಕಿದ್ದು ಬಂದು ಶೋಲ್ಡರ್ಗೆ ಹೋಗುತ್ತೆ. ಆರ್ಮೋಲ್ ಬಂದು 6 ಇಂಚಸ್ಗೆ ತೊಗೊತಾ ಇದ್ದೀನಿ. ಜಾಸ್ತಿ ಆಗಲಿಲ್ವ ಅಂದರೆ ಖಂಡಿತ ಜಾಸ್ತಿ ಆಗಲಿಲ್ಲ. ಇಲ್ಲಿ ನಾವು 1/2 ಇಂಚು ಶೋಲ್ಡರ್ ಈ ಥರ ಎಲ್ಲ ಲಂಗ ಬ್ಲೌಸ್ಗಾಗಿರ್ಬೋದು ನಾವು ಈ ರೀತಿಯೇ ಕೊಡಬೇಕಾಗತ್ತೆ. 2.5 ನಾನಿಲ್ಲಿ ನೋಡಿ ಸುಮ್ಮನೆ ಇದನ್ನು ಕೊಡ್ತಾ ಇದ್ದೀನಿ ಅಷ್ಟೇ, ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮಾರ್ಕಿಂಗ್ ಹಾಕಿದ್ದೀನಿ ಅಷ್ಟೇ. ನಾನಿಲ್ಲಿ ನೆಕ್ಕನ್ನು ಕಟ್ ಮಾಡಲ್ಲ, ಮಿಕ್ಕಿದ್ದು ಶೋಲ್ಡರ್ಗೆ ಹೋಗುತ್ತೆ. ಇಲ್ಲಿ 1/2 ಇಂಚು ಡೌನಿಂಗ್ ಕೊಟ್ಟಿದ್ದೀನಿ, ಮಿಕ್ಕಿದ್ದು ಬಂದು 5.5 ನೋಡಿ ಇಷ್ಟ ಆಯಿತು. ಈ ಥರ ನೀಟಾಗಿ ಕೊಟ್ಕೊಳ್ಳಿ ಲಂಗ ಬ್ಲೌಸ್ಗೆ. ಈ ಥರ ಇದನ್ನು ಮಾಡಾದಮೇಲೆ ಮತ್ತೆ 1/2 ಇಂಚ್ ಒಳಗಡಿಕೆ ಎಲ್ಲ ಲಂಗ ಬ್ಲೌಸ್ಗಳಿಗೂ ಅಷ್ಟೇ ಸೇಮ್ ಮೆಥಡ್ ಫಾಲೋ ಮಾಡಿ. ನೋಡಿ 1/2 ಇಂಚ್ ಈ ಥರ ಒಳಗಡೆ ಕೊಟ್ಕೊಳ್ಳಿ, ಏನು ಸ್ಟ್ರೈಟ್ ಕೊಟ್ಕೊಂಡಿರ್ತೀರ ಅದರಿಂದ ಒಳಗಡೆ ಕೊಟ್ಕೊಳ್ಳಿ. ಇದು ಬಂದು ಫ್ರಂಟ್ ಪಾರ್ಟ್ ಬರುತ್ತೆ, ಇದು ಬಂದು ಬ್ಯಾಕ್ ಪಾರ್ಟ್ ಬರುತ್ತೆ. ಬ್ಯಾಕ್ ಪಾರ್ಟಲ್ಲಿ ನಾವೇನು ಮಾಡೋಣ, 1 ಇಂಚ್ಗೆ ತುಂಬ ಜಾಸ್ತಿ ಎಲ್ಲ ಬೇಡ, 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಬಿಡಿ. ನಾವು ಇದಕ್ಕೆಲ್ಲ 1.5 ಇಂಚು ಆ ಥರ ಮಾಡ್ಕೊತೀವಲ್ಲ ಆ ಥರ ಬೇಡ, 1 ಇಂಚನ್ನು ಮಾಡ್ಕೊಳ್ಳಿ ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಕೂಡ ನಾವು 1 ಇಂಚ್ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ ನೋಡಿ ನೀಟಾಗಿ ಈ ರೀತಿ ಕೊಟ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಫ್ರಂಟಲ್ಲಿ ಈ ರೀತಿ ಮಾಡೋಣ. ಇದಕ್ಕೆ ಪಫ್ ಸ್ಲೀವ್ಸನ್ನು ಕೊಡ್ತಾ ಇದ್ದೀನಿ. ಇದು ಬಂದು ಚೆಸ್ಟ್ ಬಂದು ಇಷ್ಟಾಯಿತು. ಇದು ಸೊಂಟ ಸೇಮ್ ತೆಗೆದುಕೊಂಡಿರೋದ್ರಿಂದ ನಾನಿಲ್ಲಿ ಏನು ಇದು ಹಿಪ್ ಸೈಜು. ಇಲ್ಲಿ ಬಂದು 1/2 ಇಂಚು ನೀವೇನು ಮಾಡ್ಬೋದು ಒಳಗಡೆಗೆ ತೊಗೊಬೋದು, ಮತ್ತು ಇಲ್ಲಿ 1/2 ಇಂಚು ನಾನು ನೋಡಿ ಏನು ಕ್ರಾಸ್ ಆಗಿ ತೊಗೊತಾ ಇದ್ದೀನಿ ನೋಡಿ ಈ ರೀತಿ. ಇವೆಲ್ಲ ಏನಂತ ಅಂದರೆ ನಾವು ಇದರಲ್ಲಿ ಮಾಡ್ಕೊಬೇಕು, ನಾವು ಏನು ಸ್ಟ್ರೈಟ್ ಲೈನ್ ಎಳ್ದಿರ್ತೀವಿ ಆ ಥರ ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ 1/2 ಇಂಚು ನಾವು ಈ ಕಡೆಗೆ ತೊಗೊತೀವಿ, ಮತ್ತು 1/2 ಇಂಚ್ ನೋಡಿ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಇದು ಬಂದು ನಮ್ಮ ಹಿಪ್ ಲೈನ್, ಹಿಪ್ ಲೈನ್ ಅಂತ ಏನಿರುತ್ತೆ ಇದು. ಇಲ್ಲಿಗೆ ಮತ್ತೆ ನಮ್ಮದು ಏನು ಡಿಸೈನ್ ಬೇಕಾಗಿರುತ್ತೋ ಅಷ್ಟು ಮತ್ತೆ ಡಿಸೈನ್ ಬರುತ್ತೆ ನಮಗೆ. ಇಷ್ಟಕ್ಕೆ ಮತ್ತೆ ಇನ್ನೊಂದು ಏನು ಡಿಸೈನ್ ಮಾಡ್ತೀವಿ ಅದು ಬರುತ್ತೆ. ಈಗ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಸೊಂಟದ್ದು ನೋಡಿ ಈ ಥರನೇ ಶೇಪ್ ತಗೊಳ್ಳಿ.
ಅವಾಗ ಚೆನ್ನಾಗಿ ನಿಮಗೆ ಬರುತ್ತೆ. ಸೊಂಟ ನೋಡಿ ತೋರಿಸ್ತಾ ಇದ್ದೀನಿ ನಾನು, ನೋಡಿ ಕರೆಕ್ಟಾಗಿ 8 ಇಂಚು ನಮಗೇನು ಬೇಕಾಗಿತ್ತೋ ಅಷ್ಟು ಕರೆಕ್ಟಾಗಿ ಅವರು ಆಲ್ರೆಡಿ ಲೂಸಿಂಗ್ ಹೇಳಿದ್ದಾರೆ. ಅದರೊಳಗೂ ನಾನು ಇಲ್ಲಿ ಮತ್ತು ಇಲ್ಲಿ ಸೊಂಟ ಕೆಲವ್ರಿಗೆ ಸಣ್ಣ ಇರುತ್ತೆ, ಕೆಲವ್ರಿಗೆ ಸಣ್ಣ ಇರಲ್ಲ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಆ ಕಡೆಗೆ ಬೇಕಾದರೆ ಕಟ್ ಮಾಡ್ಕೊಬೋದು. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾನು ಸ್ವಲ್ಪ ಒಂದು 1/2 ಇಂಚ್ ಬಿಟ್ಟೆ ಕಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಇಲ್ಲೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಈಸಿ ಲಂಗ ಬ್ಲೌಸು ಕಟ್ಟಿಂಗ್ ಮಾಡೋದು ಅಂದರೆ ಅಷ್ಟು ಈಸಿ. ನೀವು ಅದನ್ನು ಜಾಸ್ತಿ ಇದನ್ನೆಲ್ಲ ಮಾಡ್ಕೊಬೇಡಿ. ಇದು ಬಂದು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡೆ ನಾನು. ಕ್ಯಾನ್ವಾಸ್ ಅದೆಲ್ಲ ನೀಟಾಗಿ ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟು ಮತ್ತು ಬ್ಯಾಕು ಕಡಿಮೆ ಹೆಚ್ಚು ಆ ಥರ ಏನಿಲ್ಲ, ಎಲ್ಲ ಒಂದೇ ಇರುತ್ತೆ. ನಾನು ಇಲ್ಲಿ ಒಂದು ಪಿನ್ನನ್ನು ಹಾಕಿದ್ದೀನಿ ಫ್ರಂಟ್ ಪಾರ್ಟಿಂದು. ನಾವು 4 ಲೇಯರ್ಗಳು ಅಂದರೆ 2 ಲೈನಿಂಗು ಮತ್ತು 2 ಮೇನ್ ಫ್ಯಾಬ್ರಿಕ್ಕನ್ನು ತೆಗೆದುಕೊಳ್ಳಿ. ಇನ್ನೆರಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಬ್ಯಾಕ್ ಪಾರ್ಟಿಗೆ ಹೋಗುತ್ತೆ. ನಾನಿಲ್ಲಿ ಬೇರೆ ಬೇರೆಯೇ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಬೇರೆ ಬೇರೆ ಲೇಯರ್ಸ್ ನಾನು ಡ್ರೆಸ್ಸಿಗೆ ಏನು ಹಾಕ್ಕೊತೀನೋ ಆ ಥರ ಹಾಕ್ಕೊಂಡಿರೋದ್ರಿಂದ ನಿಮಗೇನು ತೊಂದರೆ ಆಗೋಲ್ಲ. ನೋಡಿ ಫ್ರಂಟ್ ಪಾರ್ಟಲ್ಲಿ ನೋಡಿ ಈ ರೀತಿ ತೊಗೊಬೇಕು ನಾವು, ಇಲ್ಲಾಂದ್ರೆ ಏನಾಗುತ್ತೆ ಚೆನ್ನಾಗಿ ಬರೋಲ್ಲ. ಫ್ರಂಟ್ ಪಾರ್ಟಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ನೀವು 1/2 ಇಂಚು ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಡ್ರೆಸ್ಗಾಗಿರ್ಬೋದು, ಲಂಗ ಬ್ಲೌಸ್ಗಾಗಿರ್ಬೋದು, ಬೋಟ್ ನೆಕ್ಗೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು ನಾವಿಲ್ಲಿ 1/2 ಇಂಚು ಕಟ್ ಮಾಡಲೇಬೇಕು. ನೋಡಿ ಇಷ್ಟೇನೇ. ಇಲ್ಲಿ ನಾವು ಇನ್ಯಾವುದೇ ಡಾಟ್ ಆ ಥರ ಏನು ಬರೋಲ್ಲ. ಆರಾಮಾಗಿ ನೀವು ಇಲ್ಲಿಗೆ ಬೇಕಾದ್ರೂ ಇನ್ನೊಂದು ಸ್ವಲ್ಪ ಬೇಕಾದರೂ ಸ್ಟಿಚ್ಚನ್ನು ಹಾಕ್ಕೊಬೋದು. ನೋಡಿ ಈಗ ಕಟ್ಟಿಂಗ್ ಆಯಿತು. ಇದು ಬಂದು ಬ್ಯಾಕ್ ಫ್ರಂಟ್ ಪಾರ್ಟ್, ಇದು ಬಂದು ಬ್ಯಾಕ್ ಪಾರ್ಟ್. ಬೇಕು ಅಂದರೆ ನೀವು ಬಿ ಅಂತ ಹಾಕಿ, ಇದು ಬಂದು ಎಫ್ ಅಂತ ಹಾಕಿ, ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನೆಕ್ ಇದನ್ನ ಮಾಡ್ಕೊಂಡಿರ್ತೀವಲ್ಲ ಅದು ನೆಕ್ಕು. ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ, ಲೈನಿಂಗ್ ಇದೆಯಲ್ಲ ಅದಕ್ಕೆ. ಮತ್ತು ಇದಕ್ಕೆ ತೋರಿಸ್ತೀನಿ, ತೋಳು ಕಟ್ಟಿಂಗ್ ಮಾಡೋಣ. ನೋಡಿ ಇಲ್ಲಿ ಬಾರ್ಡರ್ ಎಷ್ಟಿದೆಯೋ ಈ ಬಾರ್ಡರನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಬಾರ್ಡರ್ ಎಷ್ಟಿದೆಯೋ ಅಷ್ಟನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ಇದು ಎರಡೂ ತೋಳಿಗೂ ಕೂಡ ನಮಗೆ ಸಾಕಾಗುತ್ತೆ. ನೋಡಿ ಇಷ್ಟು ಮೇಲ್ಗಡೆ ಪಫ್ ಹೇಳಿದ್ದಾರೆ, ಪಫ್ ಸ್ಲೀವ್ಸ್ಗೆ ನಾವು ಕಟ್ ಮಾಡ್ಕೊಬೇಕೀಗ. ಇದು ತೋಳಿಗೆ ಕೆಳಗಡೆ ಪಾರ್ಟ್ಗೆ, ಮೇಲ್ಗಡೆ ಪಾರ್ಟ್ಗೆ ಇದೇನಿದೆಯೋ ಈ ಥರ ಇದೇನು ವಿತೌಟ್ ಇದೆಯೋ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಿನಿಮಮ್ 15 ಇಂಚು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್, ನೀಟಾಗಿ ಸಿಗುತ್ತೆ. ನೀವು ಇಲ್ಲಿ ಬಟ್ಟೆ ಇರೋದ್ರಿಂದ ನಮ್ಗೆ ಯಾವ ರೀತಿ ಬೇಕಾದರೂ ನಾವು ಕಟ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ನೋಡಿ ಇಷ್ಟನ್ನು ನಾನು ಇಲ್ಲಿ ತೊಗೊತೀನಿ. ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ, ಅಷ್ಟು ಬೇಕಾದ್ರೂ ತೊಗೊಬೋದು. ಇನ್ನೂ ಜಾಸ್ತಿ ಬೇಕಾದರೂ ನೀವು ತೊಗೊಂಬೋದು, ತೊಂದರೆ ಏನಿಲ್ಲ. ಮತ್ತು ಇದನ್ನು ನಾನು ಬ್ಲೌಸಿಗೆ ಮತ್ತು ಬ್ಲೌಸಿಗೆ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಂಗಾಗಿ ಕೆಳಗಡೆ ಪಾರ್ಟ್ ಏನು 5 ಇಂಚು ಅಂದರೆ ಅದಕ್ಕೆ ಮತ್ತೆ ಇದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಒಂದು ಸೀರೆನಲ್ಲಿ ಯಾವ ಬಟ್ಟೆನೂ ಕೂಡ ನಾನಿಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ. ನೋಡಿ ಕಟ್ ಮಾಡಿಕೊಂಡೆ. ಎಷ್ಟು ಸಿಗುತ್ತೋ ಅಷ್ಟನ್ನು ಕೂಡ ನಾನಿಲ್ಲಿ ಮೇಲ್ಗಡೆ ಪಾರ್ಟಿ ಕೊಡ್ತಾ ಇದ್ದೀನಿ. ಪಫ್ ಸ್ಲೀವ್ಸ್ ಅಂದಾಗ ಮಿನಿಮಮ್ 3 ಇಂಚು ನಮಗೇನಾಗುತ್ತೆ ಕಡಿಮೆ ಆಗ್ಬಿಡುತ್ತೆ ಫ್ರೆಂಡ್ಸ್, 3 ಇಂಚು ಇದು ಬರುತ್ತೆ. ನೀವು ಬಾರ್ಡರ್ ಬೇಕಾದ್ರೆ ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ನಾನಿಲ್ಲಿ ಫುಲ್ಲು ಫ್ರಿಲ್ಲೆಲ್ಲ ಕೊಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ತೋಳಿನ ಪಾರ್ಟ್ ಬ್ಲೌಸಿಗೆ, ತೋಳಿಗೆ. ನಾನು ಇದಕ್ಕೆ ಯಾವುದೇ ಲೈನಿಂಗ್ ಯೂಸ್ ಮಾಡ್ತಾ ಇಲ್ಲ. ಬೇಕು ಅಂದರೆ ಮಾಡ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಲೈನಿಂಗ್ ನೋಡೋಣ ಆಮೇಲೆ
ಯೂಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ನೋಡ್ತೀನಿ ನಾನು. ಆಮೇಲೆ ಮಾಡಬೇಕು ಅನ್ಸಿದ್ರೆ ಖಂಡಿತ ಮಾಡ್ತೀನಿ. ನೋಡಿ ಇಲ್ಲಿದೆ ಅದು ಲೈನಿಂಗು. ನಾವು ತುಂಬ ಬಟ್ಟೆಗಳನ್ನೆಲ್ಲ ಏನಕ್ಕೆ ಅಂದರೆ ಇನ್ನು ಯೂಸ್ ಮಾಡಬೇಕು ಅದರೊಳಗೆಲ್ಲ ತುಂಬ ಬಟ್ಟೆ ಬೇಕಾಗುತ್ತೆ. ನಾನು ಯಾವ ಬಟ್ಟೆನೂ ಕೂಡ ಮಾಡಲ್ಲ. ನೋಡಿ ಇದು ಮೇಲ್ಗಡೆ ಪಾರ್ಟು, ಇದು ತೋಳಿನ ಪಾರ್ಟು, ಇದು ನಮಗೆ ಯೂಸ್ ಇಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ. ಇದರ ಸ್ಟಿಚಿಂಗ್ ವಿಡಿಯೋ ಇರುತ್ತೆ, ಇದು ಡಿಸೈನ್ ಆಗಿ ಬರುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.